ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಈಗಾಗಲೇ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಸ್ತಿಲ ಪೂಜೆ ಮತ್ತು ಮನೆಯಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಸ್ನಾನದ ಮಹತ್ವ ಜೊತೆಯಲ್ಲಿ ಏನೆಲ್ಲ ನೀವು ದಾನಗಳನ್ನ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಈ ಸಂಕ್ರಾಂತಿ ಹಬ್ಬದಲ್ಲಿ ದಾನ ಕೂಡ ತುಂಬನೇ ಮಹತ್ವವಾದದ್ದು ಹಾಗೆಯೇ ನಾವು ಸ್ನಾನದ ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಹೇಳ್ಕೋಬೇಕು ಹಾಗೇ ನಾವು ಸ್ನಾನಕ್ಕೆ ಏನೆಲ್ಲ ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಹೀಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಬನ್ನಿ ಈಗ ಶುರು ಮಾಡೋಣಂತೆ ನೋಡಿ ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಮಕರ ಸಂಕ್ರಾಂತಿ ಅಂತೇಳಿ ನಾವು ಕರಿತೇವೆ ಹಾಗೆಯೇ ನಾವು ಸಂಕ್ರಾಂತಿ ಹಬ್ಬವನ್ನು ಎಂದು ಆಚರಣೆ ಮಾಡಬೇಕು ಅಂತಂದರೆ ನಮಗೆ ಈಗ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಂತರ ಪ್ರಾರಂಭವಾಗುತ್ತದೆ ಹಾಗಾಗಿ ನಾವು ಹದಿನೈದನೇ ತಾರೀಕು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ಸ್ನಾನಕ್ಕೆ ಅದರದೇ ಆದ ಮಹತ್ವವಿದೆ ಜೊತೆಯಲ್ಲಿ ನಾವು ದಾನ ಮಾಡುವುದರಿಂದ ಕೂಡ ನಮ್ಮ ಮನೆಯಲ್ಲಿ ಒಂದು ಸಂತೋಷ ಮತ್ತು ಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದರ ಜೊತೇಲಿ ಹಣದ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತನೂ ಕೂಡ ನಾವು ಪರಿಹಾರ ಮಾಡ್ಕೋಬೋದು ಬನ್ನಿ ಮೊದಲು ನಾವು ಸ್ನಾನದ ಬಗ್ಗೆ ತಿಳಿದುಕೊಳ್ಳೋಣಂತೆ ಹಾಗೆಯೇ ಮಕರ ಸಂಕ್ರಾಂತಿಯನ್ನು ಯಮುನಾ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ತುಂಬನೇ ಪ್ರಾಮುಖ್ಯತೆ ಕೊಡ್ತಾರೆ ತುಂಬಾ ಮಹತ್ವವಾದದ್ದು ಹಾಗೆಯೇ ಅದರ ಜೊತೆಲಿ ಏನಂದ್ರೆ ಅಷ್ಟು ದೂರ ನಾವು ಹೋಗೋದಕ್ಕೂ ಆಗೋದಿಲ್ಲ ಆಮೇಲೆ ಈಗಿನ ಒಂದು ತುಂಬ ಸೂಕ್ಷ್ಮವಾದ ಪರಿಸ್ಥಿತಿಯಲ್ಲಿ ನಾವು ಅಷ್ಟು ದೂರ ಹೋಗೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ನೀವು ಮನೆಯಲ್ಲೇ ಸ್ನಾನದ ನೀರಿಗೆ ಸ್ವಲ್ಪ ಮಟ್ಟಿಗೆ ಗಂಗಾ ಜಲ ಮತ್ತು ಹೆಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕಾಗುತ್ತೆ ನೀವು ಸ್ನಾನ ಮಾಡಬೇಕಾದ್ರೆ ಏನಂದರೆ ಯಾವ ದಿಕ್ಕಿನಲ್ಲಿ ನಿಂತ್ಕೋಬೇಕು ಅಂತಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತ್ಕೋಬೇಕು ಆವಾಗ ನಾವು ಗಂಗಾ ಮಾತೆಯನ್ನು ನಾವು ಮನಸ್ಸಿನಲ್ಲೇ ನೆನೆದು ಸ್ನಾನ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ ಗಂಗೆ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿ ಈ ಮಂತ್ರವನ್ನು ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ನಾವು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ಕೂಡ ಸಿಗ್ತಾ ಹೋಗುತ್ತದೆ ಅದರ ಜೊತೆಯಲ್ಲಿ ಈ ಸಂಕ್ರಾಂತಿ ಹಬ್ಬದಂದು ನಾವು ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಆರೋಗ್ಯ ಕೊಡುವುದು ಕೂಡ ತುಂಬಾ ಮಹತ್ವವಾದದ್ದು ಯಾವ ರೀತಿ ನಾವು ಆರ್ಯವನ್ನು ಕೊಡಬೇಕಪ್ಪ ಅನ್ನೋದಾದರೆ ಸ್ನಾನ ಮಾಡಿದ ನಂತರ ನೀವು ಒಂದು ಕ ಸಣ್ಣದಾದ ಪುಟ್ಟದಾದ ಒಂದು ತಾಮ್ರದ ಕಳಸವನ್ನು ತೆಗೆದುಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೇಲಿ ಒಂದು ಲೋಟ ಇದ್ದರೂ ಸರಿ ಆ ಥರದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕೋಬೇಕು ಹಾಗೆ ಸ್ವಲ್ಪ ಎಳ್ಳನ್ನು ಹಾಕಿಕೊಂಡು ನೀವು ಸೂರ್ಯನ ಕಡೆ ನೋಡಿಕೊಂಡು ಆರೋಗ್ಯವನ್ನು ಬಿಡಬೇಕು ಆರೋಗ್ಯವನ್ನು ಬಿಡಬೇಕಾದ್ರೆ ಓಂ ಗೃಣಿ ಸೂರ್ಯಾಯ ನಮಃ ಅಂತೇಳಿ ಈ ಮಂತ್ರವನ್ನು ಹೇಳ್ಕೊಂಡು ನೀವು ಆರ್ಯವನ್ನು ಬಿಡಬೇಕಾಗುತ್ತೆ ನಿಮಗೆ ಈಗಾಗಲೇ ಹೊಸ್ತಿಲ ಪೂಜೆ ಕೂಡ ತಿಳಿಸ್ಕೊಟ್ಟಿದ್ದೇನೆ ಸ್ನಾನ ಆದ ನಂತರ ಹೊಸ್ತಿಲ ಪೂಜೆಯನ್ನು ಮಾಡಿ ಅದರ ನಂತರ ನೀವು ಸೂರ್ಯನಿಗೆ ಆರೋಗ್ಯವನ್ನು ಬಿಟ್ಟು ಅದರ ನಂತರ ನೀವು ಮನೆಯೊಳಗೆ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ನೋಡಿ ಈ ಸಂಕ್ರಾಂತಿ ಹಬ್ಬದಲ್ಲಿ ದಾನಕ್ಕೂ ಕೂಡ ಅಷ್ಟೇ ಮಹತ್ವವಿದೆ ಅಂದರೆ ಒಬ್ಬೊಬ್ಬರು ರಾಶಿಯರಿಗೆ ಒಂದೊಂದು ರೀತಿಯ ದಾನವನ್ನು ಮಾಡಬೇಕಾಗುತ್ತೆ ಈಗ ಮೇಷರಾಶಿಯವರು ಏನಪ್ಪಾ ಅಂತಂದರೆ ನೀವು ಆದಷ್ಟು ಬ್ಲಾಂಕೆಟ್ಸ್ ಈಗಂತೂ ತುಂಬಾ ವಿಂಟರ್ ಸೀಸನ್ ಆಗಿರೋದ್ರಿಂದ ಆದಷ್ಟು ಯಾರಿಗೆಲ್ಲ ನೀಡ್ಸ್ ಇರುತ್ತೋ ಅವ್ರಿಗೆ ತೆಗೆದುಕೊಂಡೋಗಿ ಕೊಡ್ಬೋದು ಜೊತೆಯಲ್ಲಿ ಎಳ್ಳಿನಿಂದ ಮಾಡಿರುವಂಥ ಉಂಡೆಗಳು ಹಾಗೆ ಸಿ ಪೊಂಗಲನ್ನು ನೀವು ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಕೊಡಿ ಸಂಕ್ರಾಂತಿ ಹಬ್ಬದಂದು ಈ ರೀತಿಯಾಗಿ ನೀವು ದಾನ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಶುಭ ಫಲಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ನೆಕ್ಸ್ಟ್ ಋಷಭ ರಾಶಿಯವರು ಏನೆಲ್ಲ ದಾನಗಳನ್ನ ಮಾಡಬೇಕು ಅಂತಂದರೆ ಆದಷ್ಟು ಹೊಸ ಬಟ್ಟೆಗಳನ್ನ ದಾನ ಮಾಡಿದ್ರೆ ಒಳ್ಳೆಯದು ಜೊತೆಯಲ್ಲಿ ಕಪ್ಪು ಬಟ್ಟೆ ಹಾಗೆ ಕಪ್ಪು ಎಳ್ಳಿಂದ ಮಾಡಿರುವಂಥ ಪ್ರಸಾದ ಆಗಿರ್ಬೋದು ಅಥವಾ ಕಪ್ಪು ಎಳ್ಳನ್ನು ನೀವು ತೆಗೆದುಕೊಂಡು ಹೋಗಿ ದಾನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತದೆ ನೆಕ್ಸ್ಟ್ ಮಿಥುನ ರಾಶಿಯವರು ಏನೆಲ್ಲ ದಾನಗಳನ್ನ ಮಾಡ್ಬೋದು ಅಂತಂದರೆ ಆದಷ್ಟು ಬ್ಲಾಂಕೆಟ್ಸ್ ಅಂದರೆ ಒದಿಕೆಗಳನ್ನು ದಾನ ಮಾಡಬೇಕು ಆ ರೀತಿ ನೀವು ಮಾಡೋದರಿಂದ ಒಂದು ಕೆಟ್ಟ ಪ್ರಭಾವದಿಂದ ಮುಕ್ತರಾಗ್ತೀರಿ ಜೊತೆಯಲ್ಲಿ ಬೇಳೆ ಮತ್ತು ಸಾಸಿವೆ ಎಣ್ಣೆಯನ್ನು ಕೂಡ ನೀವು ದಾನ ಮಾಡಿದರೆ ಒಳ್ಳೆಯದು ನಂತರ ಕಟಕ ರಾಶಿಯವರು ಹೊಸ ಬಟ್ಟೆಗಳನ್ನ ದಾನ ಮಾಡಬೇಕು ಅದರ ಜೊತೆಯಲ್ಲಿ ಕಿಚಡಿ ಅಂದ್ರೆ ಈಗ ಖಾರ ಪೊಂಗಲ್ ಆಗಿರ್ಬೋದು ಅಥವಾ ಸ್ವೀಟ್ ಪೊಂಗಲ್ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಹಳದಿ ಬಟ್ಟೆ ಮತ್ತೆ ಒಂದು ಹಿತ್ತಾಳೆ ಆದರೆ ನಿಮಗೆ ಹಿತ್ತಾಳೆ ಪಾತ್ರೆಗಳು ಈ ರೀತಿ ಹಣ್ಣುಗಳು ಈ ರೀತಿಯಾಗಿ ನೀವು ದಾನಗಳನ್ನು ಮಾಡಬಹುದು ನಂತರ ಸಿಂಹರಾಶಿಯವರು ಸಿಂಹರಾಶಿಯವರು ಕಂಬಳಿಯನ್ನು ದಾನ ಮಾಡಬೇಕಾಗುತ್ತೆ ಕಪ್ಪು ಕಂಬಳಿ ಇರುತ್ತಲ್ಲ ಅದನ್ನು ನೀವು ದಾನ ಮಾಡಿ ಅದ್ರ ಜೊತೆಯಲ್ಲಿ ಒಂದು ಉದ್ದಿನ ಬೇಳೆ ಆಮೇಲೆ ಕಿಚಡಿ ಅಂದರೆ ಪೊಂಗಲ್ ಆಗಿರ್ಬೋದು ಆಮೇಲೆ ಕೆಂಪು ಬಟ್ಟೆಯನ್ನು ದಾನ ಮಾಡಿದರೆ ಒಳ್ಳೆಯದು ಕನ್ಯಾ ರಾಶಿಯವರು ಸಹ ಅದೇನೆ ಹೊಸ ಬಟ್ಟೆಗಳನ್ನು ದಾನ ಮಾಡಬೇಕು ಅದಲ್ಲದೇನೆ ಹಸಿರು ಕಲರ್ ಬಟ್ಟೆ ಜೊತೆಯಲ್ಲಿ ಒಂದು ಖಾರ ಪೊಂಗಲ್ ಅಥವಾ ಸ್ವೀಟ್ ಪೊಂಗಲನ್ನು ದಾನ ಮಾಡಿದರೆ ಒಳ್ಳೆಯದು ನೆಕ್ಸ್ಟ್ ತುಲಾರಾಶಿಯವರು ತುಲಾರಾಶಿಯವರು ಆದಷ್ಟು ನಾನು ಕಂಬಳಿ ದಾನ ಮಾಡ್ಬೋದು ಅಂತಂದರೆ ಹೊಸ ಬಟ್ಟೆಗಳು ಅದ್ರ ಜೊತೆಯಲ್ಲಿ ಪೊಂಗಲನ್ನು ಸಹ ನೀವು ತೆಗೆದುಕೊಂಡೋಗಿ ಹೋಗಿ ಕೊಡ್ಬೋದು ಅದು ಆಮೇಲೆ ಹಣ್ಣುಗಳು ಏನಾಗುತ್ತೋ ನಿಮಗೆ ಅಷ್ಟು ಸಾಧ್ಯವಾದಷ್ಟು ನೀವು ತೆಗೆದುಕೊಂಡೋಗಿ ಹೋಗಿ ಕೊಡ್ಬೋದು ಅದರ ನಂತರ ವೃಶ್ಚಿಕ ರಾಶಿಯವರು ಒಂದು ಶನಿಯ ಅನುಗ್ರಹ ಹೆಚ್ಚಾಗಲು ನೀವು ಅವತ್ತಿನ ದಿವಸ ಎಳ್ಳು ಬೆಲ್ಲವನ್ನು ದಾನ ಮಾಡಿದರೆ ಹಾಗೆಯೇ ಅದರ ಜೊತೆ ಪೊಂಗಲ್ ಸಹ ದಾನ ಮಾಡ್ಬೋದು ತುಂಬಾ ಒಳ್ಳೆಯದು ನೆಕ್ಸ್ಟು ಧನಸ್ಸು ರಾಶಿ ಧನಸ್ಸು ರಾಶಿಯವರು ಕೆಂಪು ವಸ್ತ್ರಗಳನ್ನು ಜೊತೆಲಿ ಎಳ್ಳು ಮತ್ತು ಕೆಂಪು ಚಂದನ ಈ ರೀತಿಯಾಗಿ ಒಂದು ಹಣ್ಣುಗಳು ತೆಗೆದುಕೊಂಡೋಗಿ ನೀವು ಕೊಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತದೆ ನಂತರ ಮಕರ ರಾಶಿಯವರು ಕಪ್ಪು ಎಳ್ಳು ಅದ್ರ ಜೊತೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಒದಿಕೆಗಳನ್ನು ನೀವು ತೆಗೆದುಕೊಂಡು ಹೋಗಿ ದಾನ ಮಾಡೋದ್ರಿಂದ ರಾಹುವಿನ ಒಂದು ದುಷ್ಪರಿಣಾಮಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಅದಲ್ಲದ ಜೊತೆಯಲ್ಲಿ ನೀವು ಹಬ್ಬ ಆಗಿರೋದರಿಂದ ಒಂದು ಪೊಂಗಲ್ ಆಗಿರ್ಬೋದು ಹೊಸ ಹೊಸ ಬಟ್ಟೆಗಳನ್ನಾಗಲಿ ಅದನ್ನು ಸಹ ನೀವು ದಾನವನ್ನು ಮಾಡಬಹುದು ಕುಂಭರಾಶಿಯವರು ಸಹ ಕಪ್ಪು ಎಳ್ಳು ಮತ್ತು ಒದಿಕೆಗಳನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು ಮೀನರಾಶಿಯವರು ಸಹ ಎಳ್ಳು ಬೆಲ್ಲ ಮತ್ತು ಹಣ್ಣುಗಳು ಅದರ ಜೊತೆಯಲ್ಲಿ ಪೊಂಗಲನ್ನು ದಾನ ಮಾಡಿದರೆ ಶನಿಯ ಅನುಗ್ರಹವನ್ನು ಪಡೆಯಬಹುದು ಇದಿಷ್ಟು ಫ್ರೆಂಡ್ಸ್ ನಾನು ಎಲ್ಲ ರಾಶಿಗಳಲ್ಲೂ ಯಾರ್ಯಾರೆಲ್ಲ ಏನೆಲ್ಲ ದಾನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಸ್ನಾನದ ಮಹತ್ವ ಹಾಗೆ ಯಾವ ಮಂತ್ರವನ್ನು ಹೇಳ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ನಿಮ್ಮ ಪ್ರತಿಯೊಬ್ಬರು ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿ ಹಾಗೆ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ದಾನವನ್ನು ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು